ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವಿದಾಂತ ಸ್ವಾಮಿನಿತಿ ನಾಮಿನಿ. ನಮಸ್ತೆ ಸರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಷ್ಟಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀದ್ವೈತ ಗದಾಧರ್ಶಿ ವಾಸದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಸೊ ಆನ್ ದ ಒಕೇಶನ್ ಆಫ್ ಪುರುಷೋತ್ತಮ ಅಧಿಕ್ ಮಾಸ್, ಐ ಆಮ್ ವೆರಿ ಆನರ್ಡ್ ಟು ಸ್ಪೀಕ್ ಸಮಥಿಂಗ್ ಅಬೌಟ್ ಲಾರ್ಡ್ ಚೈತನ್ಯ ಮಹಾಪ್ರಭು ಆಟ್ ದ ಪ್ಲೇಸ್, ಹೋಲಿ ಪ್ಲೇಸ್ ಆಫ್ ನಿದಾಯ ಘಾಟ್. ಆ್ಯಸ್ ಆಲ್ ಆಫ್ ಅಸ್ ಆರ್ ಅವೇರ್, ಲಾರ್ಡ್ ಶ್ರೀ ಚೈತನ್ಯ ಮಹಾಪ್ರಭು ಅಪಿಯರ್ಡ್ ಇನ್ ದಿಸ್ ವರ್ಲ್ಡ್ ಫಾರ್ ದ ಪರ್ಪಸ್ ಆಫ್ ಸ್ಪ್ರೆಡಿಂಗ್ ದ ಹರಿನಾಮ ಸಂಕೀರ್ತನ. ಏಯ್ ರೂಪೇ ಅಚಂಡಾಲೆ ಕೀರ್ತನ ಸಂಚಾರೇ, ನಾಮ ಪ್ರೇಮ ಮಲಗಾಂಥಿ ಪೋಡೆಲ ಸಂಸಾರೇ. ಶ್ರೀ ಚೈತನ್ಯ ಮಹಾಪ್ರಭು ಹಿ ಗಾರ್ಲ್ಯಾಂಡೆಡ್ ದ ಎಂಟೈರ್ ಯೂನಿವರ್ಸ್ ವಿತ್ ದ ಗಾರ್ಲ್ಯಾಂಡ್ ಆಫ್ ಲವ್ ವಿಚ್ ವಾಸ್ ಸ್ಟ್ರಂಗ್ ಆನ್ ದ ಥ್ರೆಡ್ ಆಫ್ ದ ಹೋಲಿ ನೇಮ್. ನವದ್ವೀಪೆ ಏ ಶಕ್ತಿ ನ ಕೋಯ್ಲಾ ಪ್ರಕಾಶೆ ಸೇ ಶಕ್ತಿ ಪ್ರಕಾಶೆ ನಿಸ್ತಾರಿಲಾ ದಕ್ಷಿಣ ದೇಶೇ. ಮಹಾಪ್ರಭು ಡಿಡ್ ನಾಟ್ ಬಿಗಿನ್ ದ ಹರಿನಾಮ್ ಸಂಕೀರ್ತನೆ ನವದ್ವೀಪ್, ಬಟ್ ಆ್ಯಕ್ಚುಲಿ ಡಿಸ್ಟ್ರಿಬ್ಯೂಟೆಡ್ ಇಟ್ ಇನ್ ಸೌತ್ ಇಂಡಿಯಾ ಬಿಕಾಸ್ ಹಿ ಡಿಡ್ ನಾಟ್ ಫೈಂಡ್ ಪೀಪಲ್ ಹೂ ಆರ್ ಫೇವರಬಲ್ ಟು ಹಿಮ್. ಆ್ಯಂಡ್ ದೇರ್ ಫೋರ್ ಸನ್ಯಾಸಿ ಬುದ್ಧಿ ಮೊರೆ ಕೋರಿ ನಮಸ್ಕಾರ. ಲಾರ್ಡ್ ಚೈತನ್ಯ ಮಹಾಪ್ರಭು ಹಿ ವಾಸ್ ಇನ್ ನವದ್ವೀಪ್ ಆ್ಯಂಡ್ ಅಟ್ ದ್ಯಾಟ್ ಪಾಯಿಂಟ್ ಲಾರ್ಡ್ ಚೈತನ್ಯ ಮಹಾಪ್ರಭು ಸ್ಟಾರ್ಟೆಡ್ ಎಕ್ಸ್ಪೀರಿಯನ್ಸಿಂಗ್ ಅ ಲಾಟ್ ಆಫ್ ಅಪೋಸಿಷನ್. ಆ್ಯಂಡ್ ವಾಟ್ ವಾಸ್ ದ್ಯಾಟ್ ಅಪೋಸಿಷನ್ ಲಾರ್ಡ್ ಚೈತನ್ಯ ಮಹಾಪ್ರಭು ವಾಸ್ ಎಕ್ಸ್ಪೀರಿಯನ್ಸಿಂಗ್? ಪೀಪಲ್ ವೇರ್ ನಾಟ್ ಟೇಕಿಂಗ್ ಹಿಮ್ ಸೀರಿಯಸ್ಲಿ, ಆ್ಯಂಡ್ ಬಿಕಾಸ್ ಆಫ್ ದಿಸ್ ಲಾರ್ಡ್ ಚೈತನ್ಯ ಮಹಾಪ್ರಭು ವಾಸ್ ವೆರಿ ಅಪ್ಸೆಟ್. ಹಿ ಹ್ಯಾಡ್ ಕಮ್ ಟು ಶೇರ್ ದ ಹೋಲಿ ನೇಮ್ ವಿತ್ ಆಲ್, ಬಟ್ ಅನ್ಲೆಸ್ ಇಸ್ ಅಥಾರಿಟಿ ಈಸ್ ಎಕ್ಸೆಪ್ಟೆಡ್, ಹೌ ವಿಲ್ ಈ ಬಿ ಸಕ್ಸಸ್ಫುಲ್ ಇನ್ ಶೇರಿಂಗ್ ದ ಹೋಲಿ ನೇಮ್ ವಿತ್ ಅದರ್ಸ್? ಜನರಲಿ ಇಫ್ ಎನಿಬಡಿ ಡಿಸಗ್ರೀಸ್ ವಿತ್ ಅಸ್ ಆರ್ ಅಪೋಸಸ್ ಅಸ್, ವಿ ಫೀಲ್ ಆ್ಯಂಗ್ರಿ ಟುವರ್ಡ್ಸ್ ದಟ್ ಪರ್ಸನ್. ಬಟ್ ಲಾರ್ಡ್ ಚೈತನ್ಯ ಮಹಾಪ್ರಭು ವಾಸ್ ಸೋ ಕಂಪ್ಯಾಷನೇಟ್ ದಟ್ ಈವನ್ ದೋಸ್ ಹೂ ಆರ್ ಅಪೋಸಿಂಗ್ ಹಿಮ್, ಮಹಾಪ್ರಭು ವಾಸ್ ಥಿಂಕಿಂಗ್, ಇಸ್ ದೇರ್ ಎನಿ ವೇ ಬೈ ವಿಚ್ ಐ ಕ್ಯಾನ್ ಇನ್ಕ್ಲೂಡ್ ದೆಮ್? ಮೊರೆನ ಮಾನಿಲೆ ಸಬ ಲೋಕ ಹೋ ಬೇನಾಶ್, ಇಥಿ ಲಾಗಿ ಕೃಪಾರ್ದ್ರ ಪ್ರಭು ಕೊರಿಲಾ ಸನ್ಯಾಸ್. ಮಹಾಪ್ರಭು ವಾಸ್ ಥಿಂಕಿಂಗ್, ಇಫ್ ದೀಸ್ ಪೀಪಲ್ ಡು ನಾಟ್ ಎಕ್ಸೆಪ್ಟ್ ಮೀ ದೆನ್ ದೇ ವಿಲ್ ಬಿ ಡೆಸ್ಟ್ರಾಯ್ಡ್, ಆ್ಯಂಡ್ ದೇರ್ ಫೋರ್ ಯು ನೋ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಮೀ ಟು ಎಕ್ಸೆಪ್ಟ್ ಸನ್ಯಾಸ್, ಬಿಕಾಸ್ ಎಟ್ ಲೀಸ್ಟ್ ದೇ ವಿಲ್ ಎಕ್ಸೆಪ್ಟ್ ದ ಸನ್ಯಾಸ್ ಆರ್ಡರ್ ಆ್ಯಂಡ್ ರೆಸ್ಪೆಕ್ಟ್ ಆ್ಯಂಡ್ ನಾಟ್ ಅಪೋಸ್ ಮೀ. ಆ್ಯಂಡ್ ದೇರ್ ಫೋರ್ ಲಾರ್ಡ್ ಚೈತನ್ಯ ಮಹಾಪ್ರಭು ಸಮ್ ಹೌ ಆರ್ ದ ಅದರ್ ವಾಂಟೆಡ್ ದೆಮ್ ಟು ಎಕ್ಸೆಪ್ಟ್ ಹಿಸ್ ಮಿಷನ್. ಸನ್ಯಾಸಿ ಬುದ್ಧಿ ಮೊರೆ ಕೋರಿಬೆ ನಮಸ್ಕಾರ, ತಥಾಪಿ ಖಂಡಿಬೆ ದುಃಖ ಪಾಯಿಬೆ ನಿಸ್ತಾರ್. ಆ್ಯಂಡ್ ಅಟ್ ಲೀಸ್ಟ್ ಬಿಕಾಸ್ ಆಫ್ ಸನ್ಯಾಸಿ ಬುದ್ಧಿ ದಟ್ ಓ ಹಿಯರ್ ಇಸ್ ಅ ಸನ್ಯಾಸಿ, ವಿ ಮಸ್ಟ್ ರೆಸ್ಪೆಕ್ಟ್ ದ್ಯಾಟ್ ಸನ್ಯಾಸಿ. ಮೊರೆ ಕೋರಿ ಕೋರಿಬೆ ನಮಸ್ಕಾರ, ದೇ ವಿಲ್ ಆಫರ್ ಮೀ ರೆಸ್ಪೆಕ್ಟ್. ಆ್ಯಂಡ್ ಆ್ಯಸ್ ಅ ರಿಸಲ್ಟ್ ಆಫ್ ಆಫರಿಂಗ್ ರೆಸ್ಪೆಕ್ಟ್, ತಥಾಪಿ ಖಂಡಿಬೆ ದುಃಖ ಪಾಯಿಬೆ ನಿಸ್ತಾರ್, ದೆನ್ ದೇ ವಿಲ್ ಬಿ ಫ್ರೀಡ್ ಫ್ರಮ್ ದ ಪೇನ್ ಆಫ್ ಮೆಟೀರಿಯಲ್ ಎಕ್ಸಿಸ್ಟೆನ್ಸ್. ಹೇನ ಕೃಪಾ ಮೈ ಚೈತನ್ಯ ನ ಭಜೆ ಜೈ ಜನ್ ಸರ್ವೋತ್ತಮ ಅಸುರ ಸರ್ವೋತ್ತಮ ಹುಯ್ಲೈ ತಾರೆ ಅಸುರೇ ಗಣನ್. ಆ್ಯಂಡ್ ಕವಿರಾಜ್ ಗೋಸ್ವಾಮಿ ಇನ್ ಅ ವೆರಿ ಹೆವಿ ವೇ ಸೇಸ್, ಒನ್ ಹೂ ಡಸ್ ನಾಟ್ ಎಕ್ಸೆಪ್ಟ್ ಲಾರ್ಡ್ ಚೈತನ್ಯ ಮಹಾಪ್ರಭು ಲೈಕ್ ದಿಸ್ ಇಸ್ ಅಲ್ಟಿಮೇಟ್ಲಿ ಕಂಡೆಮ್ಡ್. ಆ್ಯಂಡ್ ಸೋ ಈಸ್ ಸೇಯಿಂಗ್ ಅತ ಏವ ಪುನರ್ಬಾಹು ಅತ ಏವ ಪುನಃ ಕಹೋ ಊರ್ಧ್ವಬ್ಬಾಹು ಹೊಯ್ಯ ಚೈತನ್ಯ ನಿತ್ಯಾನಂದ ಭಜ ಕುತರ್ಕ ಛಾಡಿಯ. ಆ್ಯಂಡ್ ದೇರ್ ಫೋರ್ ಐ ಆಮ್ ಟೆಲಿಂಗ್ ಯು ಅಗೇನ್, ಗಿವ್ ಅಪ್ ಯುವರ್ ಫಾಲ್ಸ್ ಲಾಜಿಕ್, ರೇಸ್ ಯುವರ್ ಆರ್ಮ್ಸ್ ಆ್ಯಂಡ್ ಚ್ಯಾಂಟ್ ದ ನೇಮ್ಸ್ ಆಫ್ ಚೈತನ್ಯ ನಿತ್ಯಾನಂದ. ಜದಿವಾ ತಾರ್ಕಿಕ ಕಹೆ ತರ್ಕ ಸೆ ಪ್ರಮಾಣ್ ತರ್ಕಶಾಸ್ತ್ರ ಸಿದ್ಧ ಜೈ ಜೈ ಸೇವ್ಯಮಾನ್. ಆ್ಯಂಡ್ ಸೋ ಇಟ್ ಸೇಸ್ ಜದಿವಾ ತಾರ್ಕಿಕ ಕಹೆ ತರ್ಕ ಸೆ ಪ್ರಮಾಣ್, ಸಂಬಡಿ ಮೆ ಸೇ ಐ ವಿಲ್ ಓನ್ಲಿ ಎಕ್ಸೆಪ್ಟ್ ಲಾಜಿಕ್,
I will not accept anything which is not again not as per logic. So he says, even if somebody is a full logician, I give him an opportunity to meditate on one idea. Just meditate on Lord Chaitanya's mercy. Sri Krishna Chaitanya Daya Karha Bichar Vichar Korite Chitte Pabe Chamatkar. By meditating on that, your heart will be filled with chamatkar. And therefore, Lord Chaitanya Mahaprabhu accepted the renounced order of life, gave up all his other opulences, so that he could completely dedicate himself to sharing Sri Radha's love with the souls of this world. And therefore, Vyavasayatmika Buddhi Ekeha Kuranandana. Krishna, he said that the gopis' love for me in Vrindavan was totally Vyavasayatmika. But my reciprocation with gopis was, you know, Bahushakahi Anantascha. And therefore, I have to reciprocate with the gopis' one-pointed love in the next appearance as Chaitanya Mahaprabhu. I have to give up what the gopis had given up. Patisutan vayat bratr bhandavat ati blangyate. And so, Lord Chaitanya Mahaprabhu accepted the renounced order of life and took the sannyas. And so here it is described, Hena prema sri chaitanya dila jata tatha jagai madai paryanta anyer ka katha. For this purpose, Lord Chaitanya Mahaprabhu accepted the renounced order to deliver even the most fallen. Swatantra Ishvara Prema Niguda Bhandar Bilaila Jare Tare No Koila Bichar. And because Lord Chaitanya Mahaprabhu was in the renounced order, he was free to share the glories of the holy name with one and all, irrespective of all their different social considerations. And so Lord Chaitanya Mahaprabhu, when he was 24 years of age, on the night of the Makara Sankranti, he had already been planning, and he had discussed this with some of the devotees, and they were all trying to persuade him. But Lord Chaitanya Mahaprabhu knew that it is time for him to conduct his mission, and that was to share the glories of the holy name far and wide. For that, he had to accept the renounced order. The night when he was going to leave the home, Sachi Mata, she cooked a nice kheer with pumpkin and fed it to her dear Nimai. Sachi Mata knew what is going to happen. Vishnupriya Devi knew what is going to happen. And in the middle of the night, when both Sachi Mata and Vishnupriya were sleeping, Sri Chaitanya Mahaprabhu got up, walked to the door, and walked out to enter into the renounced order. And he came to the Ganges, and right at this very spot called Nidaya Ghat, he jumped and swam against the current all the way to Katwa. And in this way, Sachi Mata was standing at the door, and as she saw Nimai leaving, she started singing the Rag Bhatiyar in separation from Lord Chaitanya Mahaprabhu. And when Mahaprabhu reached Katwa, Keshav Bharati Maharaj was waiting for him. And Mahaprabhu first gave him the mantra and then accepted the mantra. And in this way, Mahaprabhu, as soon as he took the renounced order, the first thing is he wanted to go to Vrindavan. But Nityanand Prabhu told the cowherd boys, direct him not towards Vrindavan, but towards Bengal. Etam sa asthaya paratmanishtha adhyasitam purvatamair mahatbhir aham tarishyami durantaparam tamo mukundangri nisheva yeva aham tarishyami. I will cross over without any difficulty. Tamo Mukunda Angri Nisheva Eva, accepting the lotus feet of Lord Mukunda. What is my main faith or my
conviction in renounced order. Paratmanishtha matra veshadharan mukunda sevai hoye samsara taran. A person accepts renounced order for two things. His mind space is completely available for thinking, how can I serve Krishna and how can I please Krishna. So that Supreme Personality of Godhead, who is Rasaraj Krishna, he accepted the renounced order of life to demonstrate that the greatest opulence which one can experience in life is the opulence of seva, of service. And therefore Bhagavan, who is Bhoktaram Yagyatapasam Sarvaloka Maheshwaram, he accepts the renounced order of life, becomes a sannyasi, giving up all kinds of bhoga to experience the joy of being a servant of Lord Krishna. And in this way, Lord Chaitanya Mahaprabhu at Nidaya Ghat crosses over and swims all the way to Katwa, and there he accepts the renounced order of life. So, because Lord Chaitanya Mahaprabhu broke the heart of Sachi Mata and all the Navadvip Vasis, and that was the ghat from where he began his journey to accept the renounced order, that particular spot in Navadvip is known as the Nidai Ghat. Hare Krishna. Do you like our ad-free videos? Be sure to subscribe to our channel. We publish new videos every day, and don't forget to like and share our channel.